ನಮಸ್ಕಾರ, ಮುಖ್ಯಾಂಶಗಳು. ದೇಶದ ಉದ್ಯೋಗ ಸೃಷ್ಟಿಯಲ್ಲಿ ಹಿನ್ನಡೆಯಾಗಿಲ್ಲ, ಪ್ರತಿಪಕ್ಷಗಳ ಆರೋಪ ನಿರಾಧಾರ, ಪ್ರಧಾನಿ ನರೇಂದ್ರ ಮೋದಿ. ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳ ಅನುತ್ಪಾದಕ ಆಸ್ತಿ ಸಮಸ್ಯೆ ನಿವಾರಣೆಗೆ 5 ಹಂತಗಳ ಸಶಕ್ತ ಕಾರ್ಯತಂತ್ರ, ಪಿಯೂಷ್ ಗೋಯಲ್. ಮಾನಸ ಸರೋವರ ಯಾತ್ರೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯದ 200ಕ್ಕೂ ಹೆಚ್ಚು ಯಾತ್ರಾರ್ಥಿಗಳ ರಕ್ಷಣೆಗೆ ತುರ್ತು ಕ್ರಮ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಫಿಫಾ ವಿಶ್ವಕಪ್, ಬ್ರೆಜಿಲ್ ಮತ್ತು ಬೆಲ್ಜಿಯಂ ತಂಡಗಳು ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಕೇಂದ್ರದ ಎನ್ಡಿಎ ಸರ್ಕಾರ ಉದ್ಯೋಗ ಸೃಷ್ಟಿಯಲ್ಲಿ ವಿಫಲವಾಗಿದೆ ಎಂಬ ಪ್ರತಿಪಕ್ಷಗಳ ಆರೋಪವನ್ನು ಪ್ರಧಾನಿ ನರೇಂದ್ರ ಮೋದಿ ತಿರಸ್ಕರಿಸಿದ್ದಾರೆ. ಸ್ವರಾಜ್ಯ ಪತ್ರಿಕೆಗೆ ನೀಡಿರುವ ಸಂದರ್ಶನದಲ್ಲಿ ಅವರು, ರಾಜ್ಯ ಸರ್ಕಾರಗಳು ಉತ್ತಮ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತಿವೆ, ಹೀಗಿರುವಾಗ ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಸಿಲ್ಲ ಎಂದು ಹೇಳುವುದು ಅಚ್ಚರಿ ತಂದಿದೆ. ಕರ್ನಾಟಕದಲ್ಲಿ 53 ಲಕ್ಷ ಉದ್ಯೋಗ ಸೃಷ್ಟಿಸಿರುವುದಾಗಿ ರಾಜ್ಯ ಸರ್ಕಾರ ಹೇಳಿಕೊಳ್ಳುತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಕಳೆದ ಸರ್ಕಾರದ ಅವಧಿಯಲ್ಲಿ 68 ಲಕ್ಷ ಉದ್ಯೋಗ ಕಲ್ಪಿಸಿರುವುದಾಗಿ ಅಲ್ಲಿನ ಸರ್ಕಾರ ಮಾಹಿತಿ ನೀಡಿದೆ. ಉದ್ಯೋಗ ದೊರಕಿಸಿರುವ ಬಗ್ಗೆ ಪ್ರತಿಪಕ್ಷಗಳಿಗೆ ಮಾಹಿತಿಯ ಕೊರತೆ ಇದೆ ಎಂದು ಪ್ರಧಾನಿ ಹೇಳಿದರು. ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆಯ ವೇತನ ಪಟ್ಟಿಯ ಪ್ರಕಾರ 2017 ಸೆಪ್ಟೆಂಬರ್ನಿಂದ ಈ ವರ್ಷದ ಏಪ್ರಿಲ್ವರೆಗೆ 41 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ. ಇದೇ ಸಂಸ್ಥೆಯ ಮಾಹಿತಿಯಂತೆ ಔಪಚಾರಿಕ ವಲಯದಲ್ಲಿ ಕಳೆದ ವರ್ಷ 70 ಲಕ್ಷ ಉದ್ಯೋಗ ಸೃಷ್ಟಿಯಾಗಿದ್ದು, ಅನೌಪಚಾರಿಕ ಕ್ಷೇತ್ರದಲ್ಲಿ 80% ಉದ್ಯೋಗ ಲಭಿಸಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 12 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ನೀಡಲಾಗಿದೆ. ಸ್ವಾತಂತ್ರ್ಯೋತ್ತರದಲ್ಲಿ 66 ಲಕ್ಷ ಉದ್ದಿಮೆಗಳು ನೋಂದಣಿಯಾಗಿದ್ದು, ಕಳೆದ ವರ್ಷವೊಂದರಲ್ಲೇ 48 ಲಕ್ಷ ಉದ್ದಿಮೆಗಳು ಹೊಸದಾಗಿ ನೋಂದಣಿಯಾಗಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳ ಅನುತ್ಪಾದಕ ಆಸ್ತಿ ಸಮಸ್ಯೆ ನಿವಾರಣೆಗೆ ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ 5 ಹಂತಗಳ ಸಶಕ್ತ ಕಾರ್ಯತಂತ್ರ ರೂಪಿಸಿದ್ದಾರೆ. ಸಾರ್ವತ್ರಿಕ ಬ್ಯಾಂಕುಗಳ ಸಾಲ ನೀಡುವ ಸಾಮರ್ಥ್ಯ ಹೆಚ್ಚಿಸುವ, ಸಾಲ ಸೌಲಭ್ಯ ಸಂಸ್ಕೃತಿ ರೂಪಿಸುವ ಹಾಗೂ ಬ್ಯಾಂಕುಗಳ ಕಾರ್ಯಸೂಚಿ ನಿಗದಿಪಡಿಸುವ ಅಂಶಗಳನ್ನು ಈ ಕಾರ್ಯತಂತ್ರ ಒಳಗೊಂಡಿದೆ. ಬ್ಯಾಂಕಿಂಗ್ ವಲಯದ ಕಾರ್ಯಕಾರಿಯೇತರ ಅಧ್ಯಕ್ಷ ಸುನೀಲ್ ಮೆಹ್ತಾ ನೇತೃತ್ವದ ಸಮಿತಿ ಅನುತ್ಪಾದಕ ಆಸ್ತಿ ನಿರ್ವಹಣೆ ಮತ್ತು ಪರ್ಯಾಯ ಹೂಡಿಕೆ ಸಂಸ್ಥೆಗಳನ್ನು ಸ್ಥಾಪಿಸುವಂತೆ ಸಲಹೆ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರ ನೀಡಿದ ಸಚಿವ ಪಿಯೂಷ್ ಗೋಯಲ್, 500 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಅನುತ್ಪಾದಕ ಆಸ್ತಿ ಪ್ರಕರಣಗಳನ್ನು ಈ ಸಂಸ್ಥೆಗಳು ಇತ್ಯರ್ಥಗೊಳಿಸಲಿವೆ ಎಂದು ಹೇಳಿದರು. ಫೈವ್ ಪ್ರಾಂಗ್ ಸ್ಟ್ರಾಟಜಿ ಕಮಿಟಿ ನೇ ತೇ ಕಿಯೇ. ಸಶಕ್ತ್ ಸ್ಟ್ಯಾಂಡ್ಸ್ ಫಾರ್ ಆಕ್ಚುಲಿ ಸಶಕ್ತ್ ಇಸ್ ಬೇಸಿಕಲಿ ಸ್ಟ್ರೆಂಥನಿಂಗ್ ಅಂಡ್ ದ ಹೋಲ್ ಆಬ್ಜೆಕ್ಟಿವ್ ಆಫ್ ದಿಸ್ ವಾಸ್ ಟು ಸ್ಟ್ರೆಂಥನ್ ದಿ ಎಂಟೈರ್ ಕ್ರೆಡಿಟ್ ಕೆಪಾಸಿಟಿ ಅಂಡ್ ದ ಕ್ರೆಡಿಟ್ ಕಲ್ಚರ್ ಅಂಡ್ ದಿ ಎಂಟೈರ್ ಕ್ರೆಡಿಟ್ ಪೋರ್ಟ್ಫೋಲಿಯೋ of the public sector banks. So that is why we chose the apt word of sashakt. ಜೂನ್ ತಿಂಗಳಲ್ಲಿ ದೇಶದ ಉತ್ಪಾದನಾ ವಲಯದ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡಿದ್ದು, ಈ ವರ್ಷದಲ್ಲೇ ಇದು ಉತ್ತಮ ಪ್ರಗತಿಯಾಗಿದೆ. ಮೇ ತಿಂಗಳಲ್ಲಿ 51.2 ಬೆಳವಣಿಗೆ ಪ್ರಮಾಣ 53.1 ಹೆಚ್ಚಳವಾಗಿದೆ ಎಂದು ಪರ್ಚೇಸಿಂಗ್ ಮ್ಯಾನೇಜರ್ ಸೂಚ್ಯಂಕ ಪಿಎಂಐ ತಿಳಿಸಿದೆ. ಉತ್ಪಾದನಾ ವಲಯದಲ್ಲಿ ಸತತ 11 ತಿಂಗಳ ಕಾಲ ಏರಿಕೆ ಕಂಡಿದೆ. 6 ತಿಂಗಳಲ್ಲೇ ಇದು ಅತ್ಯಧಿಕವಾಗಿದೆ. ನೇಪಾಳದ ಸಿಮಿಕೋಟ್ನಲ್ಲಿ ಮಾನಸ ಸರೋವರ ಯಾತ್ರೆ ಕೈಗೊಂಡು ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯದ 200ಕ್ಕೂ ಹೆಚ್ಚು ಯಾತ್ರಾರ್ಥಿಗಳ ರಕ್ಷಣೆಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ದೆಹಲಿಯ ಕರ್ನಾಟಕ ಭವನದ ಸ್ಥಾನಿಕ ಆಯುಕ್ತರಿಗೆ ನಿರ್ದೇಶನ ನೀಡಿದ್ದಾರೆ. ಸ್ಥಾನಿಕ ಆಯುಕ್ತರು ನೇಪಾಳ ಸರ್ಕಾರ ಹಾಗೂ ಭಾರತ ರಾಯಭಾರ ಕಚೇರಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದು, ಯಾತ್ರಾರ್ಥಿಗಳಿಗೆ ಸೂಕ್ತ ರಕ್ಷಣೆ ವ್ಯವಸ್ಥೆ ಮಾಡಲು ತಿಳಿಸಿದ್ದಾರೆ. ಸಂತ್ರಸ್ತ ಯಾತ್ರಾರ್ಥಿಗಳೊಂದಿಗೆ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಸಂತ್ರಸ್ತರಿಗೆ ಭದ್ರತೆ, ಆಹಾರದ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಯಾತ್ರಾರ್ಥಿಗಳನ್ನು ಸ್ಥಳಾಂತರಿಸಲು ಪರ್ಯಾಯ ಮಾರ್ಗ ಹುಡುಕಿದರೂ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸಂತ್ರಸ್ತರ ರಕ್ಷಣೆಗಾಗಿ ಹೆಲಿಕಾಪ್ಟರ್ ಬಳಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪ್ರಕಟಣೆ ತಿಳಿಸಿದೆ. ಯಾತ್ರಾರ್ಥಿಗಳು ಅಥವಾ ಕುಟುಂಬದವರು ಮಾಹಿತಿಗಾಗಿ ಭಾರತೀಯ ರಾಯಭಾರಿ ಪ್ರಣವ್ ಗಣೇಶ್ ಅವರನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 9779851107006. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9779851107006.
ಬೆಂಗಳೂರಿನಲ್ಲಿ ಭಾರತದ ಪ್ರಪ್ರಥಮ ಇತ್ಯಾಜ್ಯ ಮರುಬಳಕೆ ಘಟಕವನ್ನು 4 ತಿಂಗಳ ಒಳಗೆ ಸ್ಥಾಪಿಸಲಾಗುವುದು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ತಿಳಿಸಿದ್ದಾರೆ. ಮುಂದಿನ 4 ತಿಂಗಳಲ್ಲಿ ಕೇಂದ್ರ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಸಿಪೆಟ್ ಬೆಂಗಳೂರಿನಲ್ಲಿ ಈ ಘಟಕ ಪ್ರಾರಂಭಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಅಭಿಯಾನದ ದೂರದೃಷ್ಟಿಯಡಿ ಇದು ಕಾರ್ಯನಿರ್ವಹಿಸಲಿದ್ದು ಇದು ಈ ಸ್ವಚ್ಛ ಅಭಿಯಾನ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ದೇಶದಲ್ಲೇ ಅತಿ ದೊಡ್ಡ ಮಾಹಿತಿ ತಂತ್ರಜ್ಞಾನ ಕೇಂದ್ರವಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವ ಮೂಲಕ ತ್ಯಾಜ್ಯ ನಿರ್ವಹಣೆ ಸಮಸ್ಯೆಗೆ ಪರಿಪೂರ್ಣ ಪರಿಹಾರ ಒದಗಿಸುವ ಗುರಿಯೊಂದಿಗೆ ಸಿಪೆಟ್ ಸಂಸ್ಥೆ ಈ ತ್ಯಾಜ್ಯ ಮರುಬಳಕೆ ಘಟಕ ಸ್ಥಾಪಿಸಲು ಮುಂದಾಗಿದೆ. ಈ ಘಟಕ ಸ್ಥಾಪನೆಯ ಮೂಲಕ ಇನ್ನಷ್ಟು ಉದ್ದಿಮೆದಾರರು ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಉತ್ತೇಜನ ನೀಡುವ ಗುರಿ ಹೊಂದಲಾಗಿದೆ ಎಂದರು. ಈ ತ್ಯಾಜ್ಯ ಸಂಸ್ಕರಣೆಯಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆಗೂ ಹೆಚ್ಚಿನ ಅವಕಾಶ ದೊರಕಿದಂತಾಗುತ್ತದೆ. ಮಾತ್ರವಲ್ಲ, ಇದೇ ಮಾದರಿಯ ಘಟಕಗಳನ್ನು ಇತರ ಪ್ರಮುಖ ನಗರಗಳಲ್ಲಿ ಸ್ಥಾಪಿಸುವ ಮೂಲಕ ದೇಶದಲ್ಲಿ ಸಂಘಟಿತ ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಮತ್ತು ಸಂಗ್ರಹ ಯೋಜನೆಯ ಗುರಿಯನ್ನು ಹೊಂದಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ದೇಶದಲ್ಲಿ ವಾರ್ಷಿಕ ಒಟ್ಟು 92,000 ಇತ್ಯಾಜ್ಯ ಉತ್ಪಾದನೆಯಾಗುತ್ತಿದ್ದು ಮುಂಬೈ, ದೆಹಲಿ ಮತ್ತು ಬೆಂಗಳೂರು ಕ್ರಮವಾಗಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿವೆ. 2020 ವೇಳೆಗೆ ಭಾರತದಲ್ಲಿ 52 ಲಕ್ಷ ಟನ್ ಇತ್ಯಾಜ್ಯ ಉತ್ಪಾದನೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇತ್ಯಾಜ್ಯ ಘಟಕಗಳನ್ನು ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಎದುರಾಗಿರುವ ಪರಿಸ್ಥಿತಿ ಕುರಿತು ಚರ್ಚಿಸಲು ಜುಲೈ 5ರಂದು ಕಾವೇರಿ ಕಣಿವೆ ಜಿಲ್ಲೆಯ ಶಾಸಕರ ಸಭೆ ಕರೆಯಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ನಿನ್ನೆ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಕಾವೇರಿ ನದಿ ಪ್ರಾಧಿಕಾರದ ಸಭೆಯಲ್ಲಿ ರಾಜ್ಯ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಂ ರಾಕೇಶ್ ಸಿಂಗ್ ಭಾಗವಹಿಸಿದ್ದರು. 2 ಸಮಿತಿಗಳನ್ನು ರಚಿಸುವ ಕುರಿತು ಕರ್ನಾಟಕದ ನಿಲುವನ್ನು ತಿಳಿಸುವ ಬಗ್ಗೆ ಅಂದಿನ ಸಭೆಯಲ್ಲಿ ಚರ್ಚಿಸಲಾಗುವುದು. ತಮಿಳುನಾಡು ಕೇಳಿರುವ ಪ್ರಮಾಣದ ನೀರು ಬಿಡುಗಡೆಗೆ ಮುನ್ನ ಜಲಾಶಯಗಳಲ್ಲಿನ ನೀರಿನ ಲಭ್ಯತೆ ಕುರಿತು ಸರ್ಕಾರ ಅಧ್ಯಯನ ನಡೆಸಲಿದೆ ಎಂದು ಸಚಿವರು ತಿಳಿಸಿದರು. ನಮ್ಮ ವಾದ ಹೇಳಿದ್ದೇವೆ, ಮಾಡಿರುವುದೇ ಸರಿಯಿಲ್ಲ ಅಂತ ಹೇಳಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾನು ತರಾತುರಿಯ ಹೇಳಿಕೆ ನಾನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರದ್ದೇನು ಔಟ್ಕಮ್ ಬರ್ತದೆ ಅದಾದ್ಮೇಲೆ ನಾನು ನಿಮ್ಗೆ ತಿಳಿಸ್ತೇನೆ. ರಾಜ್ಯಪಾಲರ ಭಾಷಣನ ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಸೇರಿದಂತೆ ಮಾಜಿ ಜಲಸಂಪನ್ಮೂಲ ಸಚಿವರೊಂದಿಗೂ ಚರ್ಚೆ ನಡೆಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರದ ಆಶೋತ್ತರಗಳನ್ನು ತಿಳಿಸಲು ಸಾಧ್ಯವಿಲ್ಲ. ಜುಲೈ 5ರಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಂಡಿಸಲಿರುವ ಮುಂಗಡ ಪತ್ರದಲ್ಲಿ ಸರ್ಕಾರದ ಆಶಯವನ್ನು ಪ್ರಕಟಿಸುವುದಾಗಿ ಶಿವಕುಮಾರ್ ಹೇಳಿದರು. ದೇಶದ ಪ್ರತಿಯೊಂದು ಗ್ರಾಮದಲ್ಲಿ ಅಂತರ್ಜಲ ಸೌಲಭ್ಯ ಒದಗಿಸುವ ಮೂಲಕ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಗತಿ ದಾಖಲಿಸಿದೆ. ಸರ್ಕಾರಕ್ಕೆ ಸಂಬಂಧಿಸಿದ ತುರ್ತು ಕೆಲಸಗಳಿಗಾಗಿ ನಗರಗಳಿಗೆ ಗ್ರಾಮಸ್ಥರು ಹೋಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಆರಂಭಿಸಿರುವ ಸಾಮಾನ್ಯ ಸೇವಾ ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿ ಪರಿವರ್ತನೆ ತಂದಿವೆ. ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರ ಬಳಿಯ ದನೌಲಿ ಗ್ರಾಮದಲ್ಲಿ ಆಗಿರುವ ಪರಿವರ್ತನೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಸಾಮಾನ್ಯ ಸೇವಾ ಕೇಂದ್ರದ ಜಿತೇಂದ್ರ ಸೋಲಂಕಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದಾಗಿ ವಿಮೆ, ಬ್ಯಾಂಕಿಂಗ್, ಆರೋಗ್ಯ, ಪ್ಯಾನ್ ಕಾರ್ಡ್, ಜನನ ಪ್ರಮಾಣ ಪತ್ರ, ರೈಲ್ವೆ ಟಿಕೆಟ್ ಸೇರಿದಂತೆ ಅನೇಕ ಸೇವೆಗಳು ಆನ್ಲೈನ್ನಲ್ಲೇ ದೊರೆಯುತ್ತಿವೆ ಎಂದರು. ಈ ಕೇಂದ್ರದಲ್ಲಿ ಯುವಜನರು ವಿವಿಧ ಆನ್ಲೈನ್ ಸೇವೆಗಳ ತರಬೇತಿ ಪಡೆಯುತ್ತಿರುವ ಬಗ್ಗೆ ಹೆಮ್ಮೆಯಿಂದ ಅನುಭವ ಹಂಚಿಕೊಂಡರು. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಡಿಜಿಟಲ್ ಗ್ರಾಮವಾಗಿ ಪರಿವರ್ತನೆ ಹೊಂದಿರುವುದರಿಂದ ಗ್ರಾಮಸ್ಥರು ಬ್ಯಾಂಕ್ಗಳಿಗೆ ಹೋಗುವುದನ್ನೇ ನಿಲ್ಲಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಕ್ರಾಂತಿಯಾಗಿದೆ ಎನ್ನುತ್ತಾರೆ. ದೂರ ಜಾನ ಪಡೆದ ಸಬ್ ಕುಛ ಸೀಖನೆ ಕೆ ಲಿಯೆ ಸಬ್ ಕುಛ ಸಿಸ್ಟಮ್ ಅಬ್ ತೋ ಅಪ್ನೇ ಗಾಂವ್ ಮೇ ಹಿ ಹೈ ತೋ ಸಬ್ ಕುಛ ಉನ್ ಬಚ್ಚೋ ಕೆ ಲಿಯೆ ಅಚ್ಛಾ ಹೈ. ಆಜ್ ಇಸ್ ಗಾಂವ್ ಮೇ ಡಿಜಿಟಲ್ ಗಾಂವ್ ಹುವಾ ಹೈ ತೋ ಲೋಗ್ ಬ್ಯಾಂಕ್ ಜಾನಾ ಭೂಲ್ ಗಯೆ ಹೈ. ಅವಕಾಶ್ ಪ್ರಾಪ್ತ ಸೈನಿಕ ಜೋ ಹೈ ವೋ ಪೆನ್ಷನ್ ನಹೀ ಲೇತೆ ಹೈ. ಯಹಾಂ ಡಿಜಿಟಲ್ ಶಿಕ್ಷಾ ದಿ ಜಾತಿ ಹೈ, ಆಪ್ ದೇಖ್ ರಹೇ ಹೈ ಪ್ರಧಾನಮಂತ್ರಿ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಮೇ. ಯಹಾಂ ಕಿ ಬೇಟಿ ಪುಲಿಸ್ ಮೇ ಕಾನ್ಸ್ಟೇಬಲ್ ಬನ್ ರಹೀ ಹೈ ಆನ್ಲೈನ್ ಕೋರ್ಸ್ ಪ್ರಕರ್ ಕೆ. ಬಾಕಿ ಯಹಾಂ ಎಲ್ಇಡಿ ಬಲ್ಬ್ ಬನ್ತಾ ಹೈ, ಯಹಾಂ ಮೋಮ್ಬತ್ತಿ ಬನ್ನಾ ಶುರು ಹೋ ಗಯಿ ಹೈ, ಯಹಾಂ ಬಾಕಿ ಡಿಜಿಟಲ್ ತೋ ಉದ್ಯಮಶೀಲತಾ ಭೀ ಬಡೀ ಹೈ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಸುಳ್ಳು ಸುದ್ದಿಗಳನ್ನು ನಂಬಿ ಪ್ರಚೋದನೆಗೆ ಒಳಪಟ್ಟು ಗುಂಪು ಹತ್ಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಡಿಡಿ ನ್ಯೂಸ್ನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವದಂತಿಗಳ ವಿಷ ಎಂಬ ಹೆಸರಿನಲ್ಲಿ ತಜ್ಞರೊಂದಿಗೆ ಚರ್ಚೆ ನಡೆಯಿತು. ಸೈಬರ್ ಕಾನೂನು ತಜ್ಞ ಪವನ್ ದುಗ್ಗಲ್, ಮಾನವ ಪರಿವರ್ತನೆ ಮತ್ತು ಜೀವ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾ ನಿಮೇಶ್ ದೇಸಾಯಿ ಪಾಲ್ಗೊಂಡಿದ್ದರು.
ವಾಟ್ಸಪ್, ಫೇಸ್ಬುಕ್ ಮತ್ತಿತರ ಜಾಲತಾಣಗಳಲ್ಲಿ ಬರುವ ಯಾವುದೇ ಸುದ್ದಿ ಅಥವಾ ವಿಷಯಗಳ ಸತ್ಯಾಸತ್ಯತೆ ಅರಿಯದೆ ಅವುಗಳನ್ನು ನಂಬಬಾರದು ಮತ್ತು ಇತರರಿಗೆ ಕಳುಹಿಸಬಾರದು. ಪ್ರತಿ ತಂತ್ರಜ್ಞಾನದಲ್ಲೂ ಅನುಕೂಲ ಮತ್ತು ಅನಾನುಕೂಲಗಳಿರುತ್ತವೆ, ಆದರೆ ಅವುಗಳನ್ನು ಪ್ರಬುದ್ಧತೆಯಿಂದ ಬಳಸಿಕೊಳ್ಳಬೇಕು. ಸೈಬರ್ ಅಪರಾಧಿಗಳಿಗೆ 3 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಎಂದು ಪವನ್ ದುಗ್ಗಲ್ ತಿಳಿಸಿದರು. ಎಲ್ಲಾ ಸ್ಥಳಗಳಲ್ಲೂ ಅಪರಾಧಿಗಳಿರುತ್ತಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಇವರು ವದಂತಿಗಳನ್ನು ಹಬ್ಬಿಸಿ ಜನರನ್ನು ಪ್ರಚೋದಿಸುತ್ತಾರೆ. ಆದ್ದರಿಂದ ಸಾರ್ವಜನಿಕರು ಎಚ್ಚರ ವಹಿಸಬೇಕು ಎಂದು ಡಾಕ್ಟರ್ ನಿಮೇಶ್ ದೇಸಾಯಿ ಕಿವಿಮಾತು ಹೇಳಿದರು. ಸತತ 4 ವರ್ಷಗಳ ಬರಗಾಲದಿಂದ ಬರಡಾಗಿದ್ದ ಕೊಪ್ಪಳ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಿರೇಹಳ್ಳ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಭಾರಿ ಮಳೆಯಿಂದಾಗಿ ಜಲಾಶಯ ಮೈದುಂಬಿ ಹರಿಯುತ್ತಿದ್ದು ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಆಗಮಿಸುತ್ತಿರುವುದು ಸಾಮಾನ್ಯವಾಗಿದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಹೊನ್ನಪ್ಪಗೌಡ ಡಿಡಿ ನ್ಯೂಸ್ನೊಂದಿಗೆ, ವಾಡಿಕೆಯಂತೆ 146 ಮಿಲಿಮೀಟರ್ ಮುಂಗಾರು ಮಳೆ ನಿರೀಕ್ಷಿಸಲಾಗಿತ್ತು, ಆದರೆ ಇದುವರೆಗೂ 206 ಮಿಲಿಮೀಟರ್ ಮಳೆಯಾಗಿದ್ದು 41% ಅಧಿಕವಾಗಿದೆ ಎಂದು ವಿವರ ನೀಡಿದರು. ಕೊರತೆ ಇತ್ತು ಈ ವರ್ಷ, ನಮಗೆ ಪೂರ್ವ ಮುಂಗಾರದಲ್ಲಿ ಸುಮಾರು 50% ಎಕ್ಸೆಸ್ ಅನ್ನು ಜಾಸ್ತಿ ಮಳೆ ಆಗಿರುತ್ತದೆ. ಪ್ರವಾಸಿಗರಾದ ಶ್ವೇತಾ ಮತ್ತು ಅಮರೇಶ್ ಜಲಾಶಯ ಭರ್ತಿಯಾಗಿರುವುದಕ್ಕೆ ಸಂತಸ ಹಂಚಿಕೊಂಡರು. ಬಟ್ ಇವಾಗ ಫುಲ್ ತುಂಬಿದೆ, ಇದು ನೋಡಕ್ ಬಹಳ ಸಂತೋಷ ಆಗುತ್ತೆ. ಆಹ್ಲಾದಕರ ವಾತಾವರಣದಲ್ಲಿ ಒಳ್ಳೆ ಸಂತೋಷದಿಂದ ನಾವು ಇಂದು ಕುಟುಂಬ ಸಮೇತವಾಗಿ ಈ ಒಂದು ಹಿರೇಹಳ್ಳ ಡ್ಯಾಮ್ ನೋಡ್ಲಿಕ್ಕೆ ಬಂದಿದ್ದೇವೆ. ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ರೈತರು ಬಿತ್ತನೆಗೆ ಸಜ್ಜಾಗುತ್ತಿದ್ದಾರೆ. ಲಂಡನ್ನಲ್ಲಿ ನಡೆಯುತ್ತಿರುವ ವರ್ಷದ 3ನೇ ಗ್ರ್ಯಾಂಡ್ಸ್ಲಾಮ್ ವಿಂಬಲ್ಟನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ರೋಜರ್ ಫೆಡರರ್ ಮತ್ತು ಮಾರ್ಟಿನ್ ಸಿಲಿಚ್ ಶುಭಾರಂಭ ಮಾಡಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅಗ್ರಶ್ರೇಯಾಂಕಿತ ಫೆಡರರ್ 6-1, 6-3, 6-4 ನೇರ ಸೆಟ್ಗಳಿಂದ ಸರ್ಬಿಯಾದ ದುಸಾಸ್ ಲಾಚೋವಿಕ್ ವಿರುದ್ಧ ಸುಲಭ ಜಯ ಗಳಿಸಿದರು. ಮತ್ತೊಂದು ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಆಟಗಾರ ಮಾರ್ಟಿನ್ ಸಿಲಿಚ್ 6-1, 6-4, 6-4 ನೇರ ಸೆಟ್ಗಳಿಂದ ಜಪಾನಿನ ಯೋಶಿಹಿಟೋ ನಿಶಿಕೋ ವಿರುದ್ಧ ಗೆಲುವು ದಾಖಲಿಸಿ ದ್ವಿತೀಯ ಸುತ್ತಿಗೆ ಮುನ್ನಡೆದಿದ್ದಾರೆ. ಈ ಮಧ್ಯೆ ಮಹಿಳಾ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ 4ನೇ ಶ್ರೇಯಾಂಕಿತೆ ಸ್ಟೋನ್ ಸ್ಟಿಫೆನ್ಸ್ 1-6, 3-6 ನೇರ ಸೆಟ್ಗಳಿಂದ ಕ್ರೊಯೇಷ್ಯಾದ ಡೋನಾ ವೆಕಿಕ್ ವಿರುದ್ಧ ಸೋಲುಂಡು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ರಷ್ಯಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಬ್ರೆಜಿಲ್ ಮತ್ತು ಬೆಲ್ಜಿಯಂ ತಂಡಗಳು ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿವೆ. ರಾಸ್ಟೋವ್ ಅರೇನಾದಲ್ಲಿ ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ 3-2 ಗೋಲುಗಳ ಅಂತರದಿಂದ ಜಪಾನ್ ತಂಡವನ್ನು ಸೋಲಿಸಿ 8ರ ಘಟ್ಟಕ್ಕೆ ಮುನ್ನಡೆದಿದೆ. ಮತ್ತೊಂದೆಡೆ ಸಮರ ಅರೇನಾದಲ್ಲಿ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ 5 ಬಾರಿಯ ಚಾಂಪಿಯನ್ಸ್ ಬ್ರೆಜಿಲ್ ತಂಡ 2-0 ಅಂತರದಲ್ಲಿ ಮೆಕ್ಸಿಕೋ ತಂಡವನ್ನು ಮಣಿಸಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದೆ. ಬೆಲ್ಜಿಯಂ ತಂಡ ಸೆಮಿಫೈನಲ್ಸ್ ಪ್ರವೇಶಕ್ಕಾಗಿ ಇದೇ 6ರಂದು ಪ್ರಶಸ್ತಿ ಫೇವರೇಟ್ ತಂಡಗಳಲ್ಲಿ ಒಂದಾಗಿರುವ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿಂದು ಸಂಜೆ 7:30ಕ್ಕೆ ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಸ್ವೀಡನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ತಂಡಗಳು ಹಾಗೂ ಮಾಸ್ಕೋದಲ್ಲಿ ರಾತ್ರಿ 11:30ಕ್ಕೆ ಕೊಲಂಬಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಟ್ವೆಂಟಿ ಕ್ರಿಕೆಟ್ ಪಂದ್ಯಗಳ ಸರಣಿಯ ಮೊದಲ ಪಂದ್ಯ ಮ್ಯಾಂಚೆಸ್ಟರ್ನಲ್ಲಿಂದು ನಡೆಯಲಿದೆ. ಇತ್ತೀಚೆಗೆ ಐರ್ಲೆಂಡ್ ವಿರುದ್ಧದ 2 ಟ್ವೆಂಟಿ ಪಂದ್ಯಗಳಲ್ಲಿ ಅಮೋಘ ಪ್ರದರ್ಶನ ನೀಡಿರುವ ವಿರಾಟ್ ಕೊಹ್ಲಿ ನೇತೃತ್ವದ ಭಾರತ ತಂಡ ಶುಭಾರಂಭ ಮಾಡುವ ನಿರೀಕ್ಷೆಯಲ್ಲಿದೆ. ಅತ್ತ ಆತಿಥೇಯ ಇಂಗ್ಲೆಂಡ್ ಸಹ ಭಾರತಕ್ಕೆ ಆಘಾತ ನೀಡಲು ಎದುರು ನೋಡುತ್ತಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 30 TMC ನೀರು ಬಿಡಿ, ಕಾವೇರಿ ಪ್ರಾಧಿಕಾರದ ಸೂಚನೆಗೆ ರಾಜ್ಯದ ವಿರೋಧ, ಚರ್ಚಿಸಿ ಮುಂದಿನ ನಡೆ. ಕೃಷಿ, ಶಿಕ್ಷಣ, ವಸತಿ, ಆರೋಗ್ಯಕ್ಕೆ ಮೊದಲ ಆದ್ಯತೆ, ಸರ್ಕಾರದ ಕನಸು ತೆರೆದಿಟ್ಟ ರಾಜ್ಯಪಾಲ ವಾಲಾ, ಹೊಸ ದೃಷ್ಟಿ ದಾರಿ. ಹಿಂಬಡ್ತಿ ಮುಂಬಡ್ತಿ 4ರಂದು ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ, ಸುಪ್ರೀಂ ಕೋರ್ಟ್ ಬಳಿ ಕತ್ತಿ. ನೇಪಾಳದಲ್ಲಿ 250 ಕನ್ನಡಿಗರು ಅತಂತ್ರ, ಭಾರೀ ಮಳೆ, 4 ದಿನಗಳಿಂದ ಪರದಾಟ, ಸುರಕ್ಷಿತವಾಗಿ ಕರೆತರಲು ರಾಜ್ಯ ಸರ್ಕಾರ ಪ್ರಯತ್ನ. ಫಿಫಾ ವಿಶ್ವಕಪ್ ಸಮರಾದಲ್ಲಿ ಸಾಂಬಾ ಗೆಲುವು, ಮೆಕ್ಸಿಕೋ ವಿರುದ್ಧ 2-0 ಗೋಲುಗಳಿಂದ ಗೆದ್ದ ಬ್ರೆಜಿಲ್ ಕ್ವಾರ್ಟರ್ ಫೈನಲ್ಸ್ಗೆ, ಮಿಂಚಿದ ನೈಮಾರ್, ರಾಬರ್ಟೊ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸ್ಮಾರ್ಟ್ ಸೇವೆಯತ್ತ ಬಿಎಂಟಿಸಿ,
ಮಹಾನಗರ ಸಾರಿಗೆ ಸಂಸ್ಥೆಗೆ ವಿಪ್ರೋ ಸಹಿತ ದಿಗ್ಗಜ ಕಾರ್ಪೊರೇಟ್ ಕಂಪನಿಗಳ ಸಾಥ್. ದೇಶಾದ್ಯಂತ ವರುಣನಾಬ್ಬರ, ಹವಾಮಾನ ಇಲಾಖೆ ಮುನ್ಸೂಚನೆ, ಕರ್ನಾಟಕದಲ್ಲಿ 4 ದಿನ ಭಾರೀ ಮಳೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಗೆ 123 ಅರ್ಜಿ, ಮಾಸಾಂತ್ಯದಲ್ಲಿ ಬಿಬಿಎಂಪಿಯಿಂದ ಕೆಂಪೇಗೌಡ ದಿನಾಚರಣೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಭಾಗಿ. ಬಳ್ಳಾರಿ ಮೀಸಲು ಅರಣ್ಯದ ಗಡಿ ಗುರುತಿಸುವಲ್ಲಿ ನಿರ್ಲಕ್ಷ್ಯ, ಕರ್ನಾಟಕ ಆಂಧ್ರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ. ಕ್ರಿಕೆಟಿಗ ರಾಹುಲ್ ದ್ರಾವಿಡ್ಗೆ ಹಾಲ್ ಆಫ್ ಫೇಮ್ ಗೌರವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಉದ್ಯೋಗ ಸೃಷ್ಟಿಯಲ್ಲಿ ಹಿನ್ನಡೆಯಾಗಿಲ್ಲ, ಪ್ರತಿಪಕ್ಷಗಳ ಆರೋಪ ನಿರಾಧಾರ, ಪ್ರಧಾನಿ ನರೇಂದ್ರ ಮೋದಿ. ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳ ಅನುತ್ಪಾದಕ ಆಸ್ತಿ ಸಮಸ್ಯೆ ನಿವಾರಣೆಗೆ 5 ಹಂತಗಳ ಸಶಕ್ತ ಕಾರ್ಯತಂತ್ರ, ಪಿಯೂಷ್ ಗೋಯಲ್. ಮಾನಸ ಸರೋವರ ಯಾತ್ರೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯದ 200ಕ್ಕೂ ಹೆಚ್ಚು ಯಾತ್ರಾರ್ಥಿಗಳ ರಕ್ಷಣೆಗೆ ತುರ್ತು ಕ್ರಮ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಫಿಫಾ ವಿಶ್ವಕಪ್, ಬ್ರೆಜಿಲ್ ಮತ್ತು ಬೆಲ್ಜಿಯಂ ತಂಡಗಳು ಕ್ವಾರ್ಟರ್ ಫೈನಲ್ಸ್ಗೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.